ಎಸ್ ವೀಕ್ಷಕರ ಇಷ್ಟೊತ್ತಿಗಾಗಲೇ ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿ ನೇಮಕ ಎರಡು ಕೂಡ ಆಗಬೇಕಾಗಿತ್ತು. ಬಟ್ ಲೇಟ್ ಆದ್ರೂ ಕೂಡ ಸಂಪುಟ ವಿಸ್ತರಣೆ ನಿಗಮ ಮಂಡಳಿ ನೇಮಕಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯಿಂದ ನೇಮಕಕ್ಕೆ ಹಸಿರು ನಿಶಾನೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ. ದೆಹಲಿಯಲ್ಲಿ ನಿನ್ನೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ರು ಡಿಸಿಎಂ ಪರಮೇಶ್ವರ್. ಸೊ ಸಚಿವ ಸ್ಥಾನ ಎಷ್ಟು ತುಂಬಬೇಕು ಎಂಬುದು ಆಮೇಲೆ ನಿರ್ಧರಿಸೋಣ, ಮೊದಲು ನೀವು ಪಟ್ಟಿ ತನ್ನಿ ಅಂತ ರಾಹುಲ್ ಡಿಸಿಎಂಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನ ಮುಗಿತಾ ಇದ್ದಂತೆ ನೀವು ಮತ್ತು ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಅವರು ಕುಳಿತು ಚರ್ಚೆಯನ್ನ ನಡೆಸಿ, ಸೊ ಚರ್ಚೆ ಬಳಿಕ ಪಟ್ಟಿಯೊಂದಿಗೆ ದೆಹಲಿಗೆ ಬನ್ನಿ ಅಂತ ರಾಹುಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಗಮ ಮಂಡಳಿಯಲ್ಲಿ ಒಟ್ಟು 20 ಶಾಸಕರಿಗೆ ಮೀಸಲಿರಲಿ ಅಂತ ರಾಹುಲ್ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಉಳಿದ 30 ಸ್ಥಾನಗಳು ಕಾರ್ಯಕರ್ತರಿಗೆ ಮೀಸಲಿಡಿ ಅಂತ ರಾಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಅಧಿವೇಶನ ಮುಗಿತಾ ಇದ್ದಂತೆ ಸಂಪುಟ ವಿಸ್ತರಣೆ ಹಾಗೂ ನಿಗಮ ಮಂಡಳಿ ನೇಮಕ ಪ್ರಕ್ರಿಯೆ ಪೂರ್ಣ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ಅವರಿಂದ. ಎಸ್ ಸುಖೇಶ್, ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿ ನೇಮಕಕ್ಕೆ ಎಐಸಿಸಿ ಅಧ್ಯಕ್ಷ ರಾಗ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ನಿನ್ನೆ ರಾಹುಲ್ ಗಾಂಧಿನ ಡಿಸಿಎಂ ಪರಮೇಶ್ವರ್ ಅವರು ಭೇಟಿ ಮಾಡಿದ್ರು. ಸೊ ಭೇಟಿ ವೇಳೆ ಏನೆಲ್ಲ ಚರ್ಚೆ ಆಯಿತು ವಿವರಿಸಬಹುದಾ ಈ ಸಂದರ್ಭದಲ್ಲಿ ಸುಖೇಶ್? ಲಂಚನ ಏನಂತಂದ್ರೆ, ನಿನ್ನೆ ಕೆಪಿಸಿಸಿಯ ಮಾಜಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಕೂಡ ಆಗಿರ್ತಕ್ಕಂತ ಪರಮೇಶ್ವರ್ ಅವರು ರಾತ್ರಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ದೆಹಲಿಯಲ್ಲಿ. ಅಲ್ಲಿ ನಡೆದಂತ ಒಂದು ಮಾತುಕತೆ, ಸುಮಾರು 8 ವರ್ಷಗಳ ಕಾಲ ಪಕ್ಷದ ನೇತೃತ್ವವನ್ನು ವಹಿಸಿದ್ದಂತಹ ಪರಮೇಶ್ವರ್ ಅವರಿಗೆ ರಾಹುಲ್ ಗಾಂಧಿ ಅಭಿನಂದನೆ ಸಲ್ಲಿಸಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಕ್ರಿಯೆ ಈ ಸರ್ಕಾರದಲ್ಲಿ ಬಾಕಿ ಇರುವಂತದ್ದು, ಒಂದು ಸಂಪುಟ ವಿಸ್ತರಣೆ ಆಗ್ಬೇಕಾಗಿರುವಂತದ್ದು ಮತ್ತು ನಿಗಮ ಮಂಡಳಿ ನೇಮಕಾತಿ ಆಗ್ಬೇಕಾಗಿರುವಂತದ್ದು. ಕಳೆದ 8 ವರ್ಷದಿಂದ ತಾವು ಇದ್ದಿದ್ರಿಂದ ಎಲ್ಲ ಯಾರು ಅರ್ಹರಿದ್ದಾರೆ ಅನ್ನುವಂಥದ್ರಿಂದ ಹಿಡಿದು ಯಾರ್ಯಾರಿಗೆ ನಿಗಮ ಮಂಡಳಿ ಅವಕಾಶ ಕೊಡ್ಬೇಕನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿ ನಿಮ್ಮ ಬಳಿ ಇರುತ್ತೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಮುಗಿಸಿಕೊಡೋಕೆ ತಾವು ದಿನೇಶ್ ಗುಂಡೂರಾವ್ ಅವರಿಗೆ ಸಹಕರಿಸಬೇಕು ಅಂತಂದ್ರೆ, ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ಹಾಗೂ ಪರಮೇಶ್ವರ್ ಅವರು 3 ಜನ ಕುಳಿತು ಒಂದು ತೀರ್ಮಾನವನ್ನು ಮಾಡಿ ಈ ಬಾರಿ ಅಧಿವೇಶನ ಮುಗಿತಾ ಇದ್ದಂತೆ. 12ನೇ ತಾರೀಕು ಅಧಿವೇಶನ ಮುಗಿತದಂತೆ ತಕ್ಷಣವೇ ಪಟ್ಟಿಯೊಂದಿಗೆ ನಿಗಮ ಮಂಡಳಿಗೆ ಯಾರ್ಯಾರು ಬರಬೇಕು ಮತ್ತು ಸಚಿವಸ್ಕೊಳ್ಬೇಕನ್ನೋ ಒಂದು ಪಟ್ಟಿಯೊಂದಿಗೆ ಬನ್ನಿ. ಆದ್ರೆ ಎಷ್ಟು ಜನ ಸಚಿವರನ್ನ ಇರ್ತಕ್ಕಂತ 6 ಸ್ಥಾನದಲ್ಲಿ ಎಷ್ಟು ತುಂಬಬೇಕನ್ನೋದನ್ನ ಇಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡೋಣ. ಆದ್ರೆ ನಿಗಮ ಮಂಡಳಿಯಲ್ಲಿ ಮಾತ್ರ 50 ಸ್ಥಾನಗಳನ್ನ ತುಂಬಬೇಕಾಗುತ್ತೆ. 50ರಲ್ಲಿ 20 MLAಗಳಿಗೆ ಕೆಲವು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಸೇರಿದಂತೆ ಕಾರ್ಯಕರ್ತರಿಗೂ 30 ಸ್ಥಾನವನ್ನ ಮೀಸಲಿಡುವ ಬಗ್ಗೆ ಒಂದು ಪಟ್ಟಿಯನ್ನು ಮಾಡಿಕೊಂಡು ಬನ್ನಿ ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಲಂಚನ. ಓಕೆ ಸುಖೇಶ್, ಇಷ್ಟೊತ್ತಿಗಾಗಲೇ ಸಂಪುಟ ವಿಸ್ತರಣೆ ಹಾಗೂ ನಿಗಮ ಮಂಡಳಿ ನೇಮಕ ಆಗ್ಬೇಕಾಗಿತ್ತು, ಬಟ್ ಆದ್ರೂ ಕೂಡ ತಡ ಆಯ್ತು. ಸೊ ಯಾವಾಗ ಫೈನಲ್ ಆಗುತ್ತೆ, ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಲಭ್ಯ ಆಯ್ತಾ ಅಂತ? ಖಂಡಿತ ಲಂಚನ, ಈ ಸಂಪುಟ ವಿಸ್ತರಣೆ ಸಂಬಂಧಪಟ್ಟ ಹಾಗೆ ಹಾಗೂ ನಿಗಮ ಮಂಡಳಿ ನೇಮಕದ ವಿಚಾರವಾಗಿ ಅಧಿವೇಶನ 12ನೇ ತಾರೀಕು ಮುಗಿಯುತ್ತೆ. 12ಕ್ಕೆ ಮುಗಿದ ನಂತರದಲ್ಲಿ 13 ಅಥವಾ 14ರಂಗೆ ಎಲ್ಲರೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಅವರು ಇರ್ಬೋದು, ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ ಬಹುಶಃ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಅಲ್ಲಿ ಹೋದ ನಂತರದಲ್ಲಿ 1-2 ದಿನದ ಒಳಗಾಗಿ ಅಂದ್ರೆ ಅಧಿವೇಶನ ಮುಗಿದ 1 ವಾರದ ಒಳಗಾಗಿಯೇ ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸಲು ಕಾಂಗ್ರೆಸ್ ಹೈಕಮಾಂಡ್ ಒಂದು ಕಾತರದಿಂದ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಬೇರೆ ಯಾವುದೇ ರೀತಿಯ ಅಸಮಾಧಾನಕ್ಕೆ ಅಥವಾ ಅಧಿಕಾರ ತಡವಾಗಿ ಕೊಟ್ಟರು ಅನ್ನುವಂಥದ್ದು ಯಾವುದು ಕೂಡ ಮಾತು ಕೇಳಿ ಬರಬಾರದು. ಅದಕ್ಕಿಂತ ಮುಖ್ಯವಾಗಿ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಎಲ್ಲಾ ಜಿಲ್ಲೆಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ನೇಮಕ ಮಾಡಬೇಕು, ಅದು ಕೂಡ ಇದರಿಂದಾಗಿ ತಡವಾಗಿರುವಂತದ್ದು. ಅವೆಲ್ಲವನ್ನು ಸರಿಪಡಿಸಿಕೊಂಡು ಸಮ್ಮಿಶ್ರ ಸರ್ಕಾರದಲ್ಲಿ ಉತ್ತಮ ಆಡಳಿತ ಕೊಡುವ ನಿಟ್ಟಿನಲ್ಲಿ ಬೇಗ ಸ್ಥಾನ ಹಂಚಿಕೆಗಳನ್ನ ಮಾಡಿ ಮುಗಿಸೋಣ ಅನ್ನುವಂಥ ತೀರ್ಮಾನಕ್ಕೆ ರಾಹುಲ್ ಗಾಂಧಿ ಬಂದಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೋಟವನ್ನು ಫುಲ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿ ನೇಮಕಾತಿ ಅಧಿವೇಶನ ಮುಗಿತಾ ಇದ್ದಂತೆ 1 ವಾರದೊಳಗಡೆ ಮಾಡಿ ಮುಗಿಸಲಿಕ್ಕೆ ತೀರ್ಮಾನ ಮಾಡಿದರೆ ಲಂಚನ. ಓಕೆ ಸುಖೇಶ್, ಅಂದ್ರೆ 20 ಸ್ಥಾನ ಶಾಸಕರಿಗೆ 30 ಸ್ಥಾನ ಕಾರ್ಯಕರ್ತರಿಗೆ ಅಂತ ಈಗ ಫೈನಲ್ ಮಾಡಲಾಗಿದೆ. ಸೊ ಇದೇ ಫೈನಲ್ ಆಗುತ್ತಾ ಅಥವಾ ಏನಾದ್ರೂ ಇದರಲ್ಲಿ ಏನಾದ್ರೂ ಬದಲಾವಣೆಗಳಾಗಬಹುದಾ ಅಂತ? ಈಗಿರುವಂತ ಮಾಹಿತಿಯ ಪ್ರಕಾರ ಇಷ್ಟನ್ನು ರಾಹುಲ್ ಗಾಂಧಿ ಅವರು ನಿನ್ನೆ ಹೇಳಿರುವಂತದ್ದು. ಮತ್ತು ಯಾಕಂತಂದ್ರೆ ಸುಮಾರು 40ಕ್ಕೂ ಹೆಚ್ಚಿನ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು, ಅದರಲ್ಲಿ ಪರಮೇಶ್ವರ ಸೇರಿದಂತೆ 22 ಜನರಿಗೆ ಮಾತ್ರ ಅವಕಾಶ ಆಗುತ್ತೆ. ಇಲ್ಲಿ ಇನ್ನು ಉಳಿದವರಿಗೆ ಸುಮಾರು 20ಕ್ಕೂ ಹೆಚ್ಚು ಜನ ಸೀನಿಯರ್ಸ್ ಇದ್ರು, 2 ಬಾರಿ ಗೆದ್ದಂತವ್ರು ಇದ್ರು, ಅದಕ್ಕೂ ಮುಂಚೆ ಹಲವಾರು ಬಾರಿ ಸೋತು ಮೊದಲನೇ ಬಾರಿ ಗೆದ್ದಂತವ್ರು ಇದ್ದಾರೆ, ಪಕ್ಷಕ್ಕಾಗಿ ದುಡಿದಂತವ್ರು, ಹಿಂದೆ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದಂತವರಿಗೆ ಬೇರೆ ಬೇರೆ ರೀತಿಯಲ್ಲಿ ಪಕ್ಷಕ್ಕೆ ಸೇವೆ ಮಾಡಿದಂತವ್ರು ಸೀನಿಯರ್ಸ್ ಗಳಿದ್ದಾರೆ. ಸಹಜವಾಗಿ ಅಂತ ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಗದೇ ಇದ್ದಾಗ ಒಂದು ಮಟ್ಟಿಗಿನ ಅಸಮಾಧಾನ ಇರುತ್ತೆ, ಬೇಸರ ಆಗಿರುತ್ತೆ, ನಿರಾಸೆ ಆಗಿರುತ್ತೆ. ಅವೆಲ್ಲವನ್ನು ಸರಿಪಡಿಸಬೇಕಾದ್ರೆ ಒಳ್ಳೆಯ ನಿಗಮ ಮಂಡಳಿಗಳಲ್ಲಿ ಸ್ಥಾನಮಾನಗಳನ್ನ ಕೊಡುವ ಮುಖಾಂತರವಾಗಿ ಅವರ ಸಮಾಧಾನ ಪಡಿಸುವಂತ ಕೆಲಸವನ್ನು ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರುವಂತದ್ದು. ಅದರ ಒಂದು ಭಾಗವಾಗಿಯೇ 20 ಜನ ಶಾಸಕರಿಗೆ ಅಂದ್ರೆ ಸ್ವಲ್ಪ ಹಿರಿಯರು, ಅನುಭವಿಗಳು, 2-3 ಬಾರಿ ಗೆದ್ದಂತವರು,
ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ನಿಗಮ ಮಂಡಳಿಯಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಮೊದಲೇ ಸೂಚಿಸಿದ ಪ್ರಕಾರ ಮೊದಲ ಸಚಿವರಾದವರಿಗೆ 2 ವರ್ಷ, ಆನಂತರ ಸಚಿವರಾದವರಿಗೆ 3 ವರ್ಷ, ಒಟ್ಟು 5 ವರ್ಷ ಹೀಗೆ ರೊಟೇಷನ್ ಮೂಲಕ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಅದೇ ರೀತಿ ನಿಗಮ ಮಂಡಳಿಯಲ್ಲೂ ಕೂಡ ಉತ್ತಮವಾದ ನಿಗಮ ಮಂಡಳಿಯಲ್ಲಿ ಕೂಡ ಹಿರಿಯ ಶಾಸಕರಿಗೆ ಕೊಟ್ಟರೆ 2 ವರ್ಷ ಕಳೀತಾ ಇದ್ದಂತೆ ಅವರು ಸಚಿವರಾದ ನಂತರದಲ್ಲಿ ಉಳಿದ ಶಾಸಕರುಗಳಿಗೆ ಆದ್ಯತೆಯನ್ನು ಕೊಡಲಿಕ್ಕೆ ಕೂಡ ಅದರಲ್ಲಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಲಾಂಛನ. ಓಕೆ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.